ನೀವಕ್ಕೆ ಬರಬಹುದ್ರಿ. ಅಯ್ಯೋ ಹಂತ ಹಂತವಾಗಿ ಎಲ್ಲ ಸರಿ ಹೋಗ್ತಾ ಇತ್ತು. ನಿಮ್ಮನ್ನೇನಾದ್ರು ನಮ್ಮ ಅಕ್ಕ ನೋಡ್ಬಿಟ್ರೆ ನನ್ ಕತೆ ಏನ್ ಬೇಕಂತೆ? ಇವ್ರು ಡೊನೇಷನ್ ಗಿನೇಷನ್ ಬೇಕು ಅಂದ್ರೆ ಆಫೀಸ್ ಹತ್ರ ಬನ್ನಿ, ಮನೆ ಹತ್ರ ನಿಮ್ಗೇನ್ರಿ ಕೆಲ್ಸ? ಭಿಕ್ಷೆ ಬೇಡವ್ರಿಗೂ ವಿದ್ಯೆ ಅಂಚವ್ರಿಗೂ ವ್ಯತ್ಯಾಸ ಗೊತ್ತಾಗಲ್ವಾ ನಿಮ್ಗೆ? ಒಂದೇ ಸಾರಿ ನೀವು ಅವ್ರ ಅಷ್ಟು ಗಾಬರಿ ಮಾಡಿದ್ರೆ ಹಾಗೆ? ಅವರು ಮೃದಂಗ ವಿದ್ವಾನ್, ನಿಮ್ ತಮ್ಮ ಅವ್ರ ಹತ್ರನೇ ಮೃದಂಗ ಕಲಿಬೇಕಂತ ಆಸೆ ಪಟ್ಟ, ಅದಕ್ಕೆ ನಾನೇ ಅವ್ರನ್ನ ಕರೆಸ್ದೆ. ಹಾಗೇನು ಕಾಣಿಸಲ್ವೇ? ನೀವು ಹಂಗೇನ್ ಕಾಣಿಸಲ್ಲ ಬಿಡಿ ಸನ್ನಿ, ನೀವು ಕರೆಸಿದ್ದೀರಾ ಅಂದ್ಮೇಲೆ ಬಿಡಿ. ಮೇಡಮ್ ಅವ್ರ ತಮ್ಮ ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಥ್ಯಾಂಕ್ ಯು. ಅವಳೇನ ನನ್ ನೋಡಿ ನಾಚ್ತಾವಳೆ? ನಿಂತರ ಡೈಲಾಗ್ ಹೊಡಿಯಕ್ ಹೋಗಿ ಎಡವಟ್ ಅಲ್ಲಿ ತಗೊಳಕೊಂಡೆ ಬಾ. ಏನಂದೆ? ಈಗ 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೆದ್ರೆ ಜಸ್ಟ್ ಪಾಸ್ ಆದ್ರೂ ಹಾಗೆ ಆಗ್ತಾರ? ಹಂಗೆ ಅವಳೇನಾದ್ರೂ ನಿನಗೆ ಲೈನ್ ಹಾಕಿದ್ರೆ ಮಧ್ಯದಲ್ಲಿ ನಾನೇನಾದ್ರು ಗಿಟ್ಟಿಸ್ಕೊಬೋದಾ ಅಂತ. ಅಲ್ಲಿ ನೋಡು, ಅವಳು ನಿನಗೆ ಲೈನ್ ಹಾಕ್ತಾವಳೆ, ಇಲ್ಲ ನಾನೇ ಟಾರ್ಗೆಟ. ಸುಮ್ನೆ ಗುರು, ನಿನ್ ಹಿಂದೆ ಒಂದಷ್ಟು ಜನ ಹುಡುಗಿ ಓಡಾಡ್ತಾ ಇದ್ದಾರೆ ನಿನ್ ಜೊತೆಗಿರೋ, ನನ್ಗೆ ಸ್ವಲ್ಪ ಏನಾದ್ರೂ ಸೈಡ್ ಅಲ್ಲಿ. ನೀನು ಸೈಡ್ ಅಲ್ಲಿ ಇರೋ, ಮೈನ್ ಅಲ್ಲಿ ಬರ್ಬೇಡ. ಅಯ್ಯಯ್ಯಪ್ಪ ನಂದಿರ್ಲಿ, ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ತಾತ. ನಿನ್ ಪ್ರೀತಿ ಎಲ್ಲಿವರೆಗೂ ಬಂತಮ್ಮ? ದಿಕ್ಕು ದೆಸೆಯಲ್ಲದೆ ಸಾಕ್ತಾ ಇದ್ದ ನಮ್ ಪ್ರೀತಿಗೆ ಆ ಗೋಪಾಲ್ ಅನ್ನೋರು ಬೆಳಕಾಗ್ ಬಂದ್ರು ತಾತ. ಅದ್ ಸರಿ, ಆ ಗೋಪಾಲ್ ಯಾರಮ್ಮ? ಅವ್ರ ಯಾರು ಅಂತ ನಮ್ಗೂ ಗೊತ್ತಿಲ್ಲ ತಾತ, ಆದ್ರೆ ಸದ್ಯಕ್ಕೆ ನಮ್ ಪಾಲಿನ ದೇವ್ರು. ಅದ್ ಸರಿ, ನೀನ್ ಸಂತೋಷವಾಗಿದ್ರೆ ಅಷ್ಟೇ ಸಾಕಮ್ಮ. ನನ್ ತಾತ ಬಾಸ್, ನೀವೇನೇ ಹೇಳಿ, ನೀವು ಮನುಷ್ಯನೇ ಅಲ್ಲ? ಇದೇನ ಸಡನ್ ಈ ಡೌಟ್? ಅಲ್ಲ, ದೇವ್ರು ಅಂತ ಹೇಳಕ್ ಬಂದೆ. ಅತ್ತಿಸ್ತಾ ಇದ್ದಾನೆ. ಇಲ್ಲ, ಕಾಮಿಡಿ ಕಾಮಿಡಿ. ಪಾಪ ರಮ್ಯಾ, ತಾತ ತಾತ ಅಂತ ಕಣ್ಣಲ್ಲೆಲ್ಲ ನೀರ್ ಹಾಕ್ತಾ ಇದ್ಲು. ಒಂದೇ ಕ್ಷಣದಲ್ಲಿ ಖರ್ಚಿಫೇ ಯೂಸ್ ಮಾಡ್ದೆ, ಕಣ್ಣೀರೆಲ್ಲ ಒರೆಸ್ಬಿಟ್ರಿ. ಸಂಬಂಧಗಳು ದೂರ ಆದ್ಮೇಲೆನೆ ಸಂಬಂಧಗಳು ಅರ್ಥ ಏನು ಅಂತ ಗೊತ್ತಾಗೋದು. ನಿಮ್ಮಿಬ್ಬರು ಪ್ರೀತಿಗೋಸ್ಕರ ತಾತ ಮೊಮ್ಮಗಳ ಪ್ರೀತಿನ ಯಾಕೆ ದೂರ ಮಾಡಬೇಕು? ಅದು ಸರಿ, ಪಾಪ ಅವಳಿಗೂ ತಂದೆ ತಾಯಿ ಯಾರು ಇಲ್ಲ, ತಾತನೇ ಇಲ್ಲ. ಬಾಸ್, ನಮ್ದೇನೋ ಒಂದ್ ಲೆವೆಲ್ವರೆಗೂ ಸರಿ ಹೋಯ್ತು, ನಮ್ಮ ಅಕ್ಕನ್ನು ಒಂದ್ ಹಾರಿಗೆ ತಂದ್ಬಿಟ್ರೆ ಬೇರೆಯವ್ರ ಪ್ರೀತಿ ಅರ್ಥ ಆಗ್ಬೇಕಾದ್ರೆ ಅವ್ರ ಕುತ್ಕೆ ಒಂದ್ ತಾಳಿ ಬೀಳ್ಬೇಕು. ಅರ್ಥ ಆಯ್ತಪ್ಪ, ಎದ್ದೋಗ್ತಾ ಇದ್ದೀನಿ. ತಮ್ಮದೇ ಲೋಕದಲ್ಲಿ ಬದುಕವ್ರಿಗೆ ಮೈಯೆಲ್ಲ ಗಂಟು, ಆ ಎಲ್ಲ ಗಂಟೆಗೂ ಒಂದೇ ತುದಿ. ಒಂದು ಸಲ ಅದನ್ನ ಹೇಳಿದ್ರೆ ಎಲ್ಲ ಗಂಟು ಒಟ್ಟಿಗೆ ಬಿಚ್ಕೊಳತ್ತೆ. ಸೂಪರ್ ಡೈಲಾಗ್ ಬಾಸ್, ಅದ್ರ ಅರ್ಥನೇ ಆಗ್ಲಿಲ್ಲ. ಅದು ನಿನ್ ಪ್ರಾಬ್ಲಮ್ ಅಲ್ಲ, ಅರ್ಥ ಆಗದೆ ಇರೋದೆ ನಿಮ್ ಎರಿಡಿಟಿ. ನಿಮ್ಮ ಅಕ್ಕನೂ ಹೀಗೆ ಕ್ರೇಜಿ ಮ್ಯಾನ್. ತಿನ್ನಿ ತಾತ, ಮನೆಗೆ ಬರ್ತಿದ್ದ ಹಾಗೆ ಆರೈಕೇನ ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯನ? ಇಲ್ಲ ಮೇಡಮ್, ಈಗ ತಾನೇ ನೋಡಿದ್ದು. ಅವರು ತನ್ನ ರೂಮ್ಗೂ ಹೋಗ್ದೆ ಇಲ್ಲಿಗೆ ಬಂದಿದ್ದಾರೆ ಅಂದ್ಮೇಲೆ ನಿಮ್ಮಿಬ್ಬರಿಗೆ ಏನೋ ಸಂಬಂಧ ಇರ್ಬೇಕು. ಇಲ್ಲ ಮೇಡಮ್, ಇದ್ ನಿಮಗ್ ಬೇಕಾ? ಈ ಮನೇಲಿ ಏನೇ ನಡೆದ್ರು ನೋಡಿದ್ರು ನೋಡ್ದಂಗಿರ್ಬೇಕು ಅಂತ ಹೇಳ್ದೆ ತಾನೇ. ಈ ಮನೇಲಿ ಏನೇ ತಪ್ಪು ನಡೆದ್ರು ಅದು ನನ್ನ ಹತ್ರನೇ ಬರ್ಬೇಕು. ನೀವೇ ತಪ್ಪು ಮಾಡ್ಬಿಟ್ರೆ ಮೇಡಮ್ ನೋಡ್ಕೋತಾರೆ. ಸರಿ, ನಾನು ಮೇಡಮ್ ಹತ್ರ ಹೇಳ್ಕೊಳ್ತೀನಿ ಸನ್ನಿ. ನೋಡಮ್ಮ, ಅವ್ರಿಗೆ ಏನೇನ್ ಬೇಕು ಎಲ್ಲ ರುಚಿ ರುಚಿಯಾಗಿರೋದು ಅಡುಗೆ ಮಾಡಿ ಹಾಕಮ್ಮ. ಇದು ಬುದ್ಧಿವಂತರ ಲಕ್ಷಣ. ಸರಿ, ನಾನು ಬರ್ತೀನಿ ಸನ್ನಿ. ಅವರು ಏನ್ ಮಾಡ್ತಾ ಇದಾರೆ? ಅವನೇ ನಾನ್ ನೋಡ್ಲಿ, ಒಂದ್ಸಲಿ ನೋಡಿ ಟೈಪ್ ಆಟ್ ಹತ್ಕೊಂಡು ನಿದ್ದೆ ಬರ್ದಿರೋ ತರ ಆಗೈತೆ. ಹೋಗ ಅಲ್ಲಿ ಕಾರ್ಗಿರ್ ತೊಳಿತಾ ಇರ್ತಾನೆ, ಹೋಗಿ ನೋಡೋ. ಸನ್ನಿ ಅಲ್ಲ, ಗೋಪಿ. ಅವನರ್ ಗೋಪಿ? ನಮ್ ಗೋಪಾಲ. ಓ ಗೋಪಾಲ, ಅವನ್ಗೂ ಒಂದ್ ಪೆಟ್ಟನೆ. ನಾನು ತುಂಬಾ ಕೇಳ್ದೆ ಅಂತ ಹೇಳಿ. ಆಯ್ತು, ನೀನ್ ಜಾಸ್ತಿ ನುನಿಬೇಡ ಗೋಪಾಲ. ರೆಡಿ ಆಗು, ನಿನ್ಗೊಂದು ಕುದುರೆ ಜಾಪಾಳು. ಉಪ್ಪಿಟ್ಟು ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿ ತಿನ್ನಿ ತಾತ. ರಮ್ಯಾ, ಕಾಫಿ ಕೊಡು. ಅಮ್ಮ, ಮಂಗಳಾರತಿ ತಗೊಳ್ಳಿ. ನೋಡಿ, ನೀವ್ ಬಂದಿರೋದು ನನ್ ತಮ್ಮಂಗೆ ಮೃದಂಗ ಹೇಳ್ಕೊಡಕ್ಕೆ, ಅಷ್ಟು ಮಾಡಿ ಸಾಕು. ನಿಮ್ಗಿಷ್ಟ ಇಲ್ಲ ಅಂದ್ರೆ ನಾಳೆಯಿಂದ ಮಾಡಲ್ಲ ಬಿಡಿ. ಆದ್ರೆ ದೇವ್ರ ಮನೆಯಲ್ಲಿ ದೇವ್ರಿಟ್ಟು ಪೂಜೆ ಮಾಡದೆ ಇದ್ರೆ ತಪ್ಪಾಗುತ್ತೆ. ಇವತ್ತು ಒಳ್ಳೆ ದಿನ, ದೀಪ ಅಂಟಿಸಿ ಪೂಜೆ ಮಾಡಿ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಸರಿ. ಹ್ಮ್, ಇಷ್ಟನಾ? ಹುಟ್ಟಿದಬ್ಬದ ಶುಭಾಶಯಗಳು. ಈ
ಇವತ್ ನನ್ ಹುಟ್ಟಿದ ದಿನ ಅಂತ ನಿಮ್ಗೆ ಹೇಗ್ ಗೊತ್ತು? ಅದು ಎಲ್ಲಿ ಇನ್ನೊಂದ್ಸರಿ ಹೇಳಿ. ಯಾರ ಮಕ್ಳು ನೀವು? ಗುಡ್ ಮಾರ್ನಿಂಗ್. ಹೇ ಆಶಾ, ವಾಟ್ ಎ ಸರ್ಪ್ರೈಸ್. ಅದೇ ಅನ್ಕೊಂಡೆ, ನನ್ ಬರ್ತದೆ ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂತ. ನೀನ್ ನಮ್ಮಿಂದ ದೂರ ಆಗ್ಬಿಟ್ರೆ ನಾವ್ ಬಿಟ್ಬಿಡ್ತೀವ? ಪರಿಸ್ಥಿತಿ ಹಾಗಿತ್ತು ಕಣೆ. ಈಗ ಅದೆಲ್ಲ ಯಾಕೆ? ಅಚ್ಚರಿ, ಇವರೆಲ್ಲ ನಿಮ್ ಮಕ್ಳ? ಹೌದು ಕಣೆ, ಇವನು ಗೀತನ್ ಮಗ, ಅವರಿಬ್ರು ರೂಪನ್ ಮಕ್ಳು, ಇದು ನನ್ ಮಗು. ಪರಿಮಳ ಮೇಡಮ್ ಬಂದೆ. ಹೌದು, ನನ್ ಬರ್ತಡೆ ನಿಮ್ಗೆ ಗೊತ್ತಾಯ್ತು? ಎಲ್ಲ ಸಸ್ಪೆನ್ಸ್ ಕಣಮ್ಮ. ವಿಶ್ ಮಾಡಕ್ ನಾವು ಇದೀವಿ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಓಹ್, ಎಲ್ಲರೂ ಸೇರ್ಕೊಂಡ್ ಬಿಟ್ಟಿದ್ದೀರಾ? ಎಷ್ಟು ವರ್ಷ ಆಯ್ತು ನಿನ್ ಮುಖದಲ್ಲಿ ಇದರ ನಗು ನೋಡಿ. ಅಮ್ಮ ತಾಯಿ, ನಿನ್ ಸಹೋದ್ರ ಪ್ರೇಮನ ಯಾವಾಗ ಬೇಕಾದ್ರೂ ತೋರಿಸ್ಕೋಬಹುದು. ಮೊದ್ಲು ನಮ್ನೆಲ್ಲ ಗಮನಿಸ್ಕೋ. ಸಾರಿ ಸಾರಿ ಸಾರಿ, ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ನಿಮಿಷ ಮಗುನ ಎತ್ಕೊಳೆ. ಅನ್ಕೊಂಡಿದ್ದೆ, ಇನ್ನು ಮದ್ವೆನೇ ಆಗಿಲ್ವಲ್ಲೇ? ಹೇಳ್ರೆ, ಏನ್ ತಗೋತೀರಾ? ಕಾಫಿನಾ ಟೀನಾ? ಏನಾದ್ರೂ ಸರಿ. ಶುರು ಮಾಡ್ದ್ಯಾ? ಕೊಡಿ ಇಲ್ಲಿ. ನಿನ್ ಲೈಫೇ ಬೆಸ್ಟ್ ಕಣೆ ರಾದ. ಯಾವ ತಂಟೆ ತಾಪತ್ರೇನೂ ಇಲ್ಲ ನನ್ಗೋ. ಆ ಕಡೆ ಗಂಡನ್ ಕಾಟ, ಈ ಕಡೆ ಇದ್ರದ್ದು. ಬಂದೇ ಇರು. ಮದ್ವೆ ಮಾಡ್ಕೊಂಡು ಒಂದ್ ಮಗ ಹೆಸರು ಹೇಗೆ ಹೆಂಗ್ಸು ಅನ್ಸ್ಕೊಳ್ಳೋದು? ಕಾಫಿ ತಗೊಳ್ಳಿ. ಇವ್ರ್ಯಾರು? ನಿನ್ ತಮ್ಮನ ಹೆಂಡತಿನ? ಇಲ್ಲ, ನಮ್ಮನ ಅಡ್ಗೆಯವಳು. ಮೇಕಪ್ ಮಾಡಿದ್ರೆ ಒಳ್ಳೆ ಹೀರೋಯಿನ್ ತರ ಇದಾರೆ ಇವ್ರ ಅಡ್ಗೆಯವ್ರ. ಆಹಾ, ಹೊಸ್ದಾಗ ಸೇರ್ಕೊಂಡಿದ್ದಾಳೆ ರಮ್ಯ ಅಂತ. ನಮಸ್ಕಾರ. ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತಗೊಳ್ಳಿ. ನಮಸ್ಕಾರ. ಇಬ್ಬೇ ಕಾಫಿ ಕುಡಿಯ ಲೇಟ್ ಆಗುತ್ತೆ, ಶಾಪಿಂಗ್ ಹೋಗ್ಬೇಕು. ಸ್ವಲ್ಪ ಇರಿ, ತಿಂಡಿ ರೆಡಿ ಮಾಡ್ತೀನಿ. ತಿಂಡಿ ತಿನ್ಕೊಂಡು ಹೋಗ್ಬೋದಿತ್ತಲ್ಲ. ಹ್ಮ್, ಹೌದು ಕಣ್ರೆ. ಇಲ್ಲ ಕಣೆ, ಇನ್ನೊಂದ್ಸರಿ ಫ್ರೀ ಮಾಡ್ಕೊಂಡು ಬರ್ತೀವಿ, ಬರದಾ? ಥ್ಯಾಂಕ್ ಯು. ಸರಿ, ಬಾಯ್ ಕಣೆ. ಬಾಯ್ ದಾದಾ. ಬರ್ತೀವಿ. ಥ್ಯಾಂಕ್ಸ್ ಕಣ್ರೆ. ಬಾಯ್ 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 ಆಂಟಿ. ಬಾಯ್ ಆಂಟಿ. ಬಾಯ್ ದಾದಾ. ಬಾಯ್. ಮೇಡಮ್, ನಿಮ್ಗೆ ಉಡುಗೊರೆ ಕೊಡೋಷ್ಟು ಯೋಗ್ಯತೆ ನಂಗಿಲ್ಲ, ಆದ್ರೂ ಕೊಡ್ಬೇಕು ಅನ್ಸ್ತು. ತಗೊಳ್ಳಿ. ನಾನು ಒಂಟಿ ಅಂತ ಯಾವಾಗ್ಲೂ ಅಂದ್ಕೊಂತಿದ್ದೆ. ಇಷ್ಟು ಜನ ನನ್ನ ಪ್ರೀತಿಸ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಿಮ್ಗೆ ಉಡುಗೊರೆ ಕೊಡೋಷ್ಟು ಯೋಗ್ಯತೆ ನಂಗಿಲ್ಲ, ಆದ್ರೂ ಕೊಡ್ಬೇಕು ಅನ್ಸ್ತು. ಹಲೋ. ಹಲೋ. ಹಾ ಆಶಾ ಅವ್ರೆ, ಹೇಳಿ, ಯಾಕನಸ್ತು? ಎಷ್ಟೋ ದಿನಗಳಾದ್ಮೇಲೆ ನೋಡಿದ್ದು, ತುಂಬಾ ಸಂತೋಷ ಆಯ್ತು. ಹೊರದ್ನಾ? ಹಲೋ.
ಮತ್ತೆ ರಿಯಾಕ್ಷನ್ ಕೊಡ್ತೀಯಾ? ನಿನ್ನಿಂದ ನನಗೆ ಕೆಟ್ಟ ಹೆಸರು. ಹಲೋ. ಹಾ ಹೇಳಿ. ರಾಧನ, ನಾವು ಮತ್ತೆ ಮೀಟ್ ಮಾಡ್ತೀವೋ ಇಲ್ವೋ ಅನ್ಕೊಂಡಿದ್ವಿ. ಅವಳನ್ನ ಮೀಟ್ ಮಾಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮೈ ಪ್ಲೆಷರ್. ಹೇಳಿದ ತಕ್ಷಣ ನೀವು ಬದಲ್ಲ, ನಿಮಗೂ ಥ್ಯಾಂಕ್ಸ್. ನೀವು ಅವಳಿಗೆ ಏನಾಗಬೇಕೋ ಗೊತ್ತಿಲ್ಲ, ಇಷ್ಟೆಲ್ಲ ಮಾಡಿದ್ದೀರಾ, ಅವಳಿಗೊಂದು ಮದುವೆ ಮಾಡಿಸ್ಬಿಡಿ ಪ್ಲೀಸ್. ಹ್ಞೂ, ಹುಟ್ಟು ಅನ್ನೋದು ಸಹಜ, ಮದುವೆ ಅನ್ನೋದು ಋಣ. ನಾನು ಎಲ್ರಿಗೂ ಒಳ್ಳೇದನ್ನೇ ಬಯಸೋದು. ಬರ್ತಡೇನ ಯಾರು ಬೇಕಾದ್ರೆ ವರ್ಷ ಮಾಡ್ಬೋದು, ಮದುವೆನ ಅವರೇ ಮಾಡ್ಕೋಬೇಕು. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಒನ್ಸ್ ಅಗೈನ್. ಥ್ಯಾಂಕ್ ಯು, ಬಾಯ್. ಪ್ರೇಮಿಗಳು ಮಳೆನ ಹಾಕೊಳ್ಳೋರು ಪ್ರೇಮಿಗಳು. ಹಾಗಾದ್ರೆ ರಾಧಮ್ಮನವ್ರ ಲವ್ ಅಲ್ಲಿ ಬಿದ್ದಿರೋದು ಕನ್ಫರ್ಮ್. ಸಾಧ್ಯನೇ ಇಲ್ಲ ಕಣ. ಯಾಕೆ ಸಾಧ್ಯ ಇಲ್ಲ ಬಾ, ನನ್ನ ಜೊತೆಗೆ ತೋರಿಸ್ತೀನಿ ಬಾ. ನಡಿ ನಡಿ. ರತಿಕಾರಂಜಿ ಸರಿ ಮಂತ್ರ ಕೃಷ್ಣ
ಹೋ